ಜಗತ್ತು ರಹಸ್ಯ ಮತ್ತು ನಿಗೂಢತೆಯಿಂದ ಕೂಡಿದೆ. ದೇವರಿದ್ದಾನೆಯೇ ಎಂದು ನೋಡಲು ಈ ವಿಡಿಯೋವನ್ನ ಒಮ್ಮೆ ನೋಡಬೇಕು. ಮಧ್ಯಪ್ರದೇಶದ ದೇವಾಸ್ ಜಿಲ್ಲೆಯ ಹಟ್ಟಿಲಿಯ ಗ್ರಾಮದಲ್ಲಿ ವಿಷ್ಣುವಿನ ನಾಲ್ಕನೇ ಅವತಾರವಾದ ನರಸಿಂಹನ ಕಲ್ಲಿನ ವಿಗ್ರಹವಿರುವ ದೇವಾಲಯವಿದೆ. ಪ್ರತಿ ವರ್ಷ ಜಲ್ಜಿಲಾನಿ ಏಕಾದಶಿಯಂದು ಈ ವಿಗ್ರಹವನ್ನ ಭಾಮೋರಿ ಎಂಬ ಹೆಸರಿನ ನದಿಯಲ್ಲಿ ಸ್ನಾನ ಮಾಡಲು ಕೊಂಡೊಯ್ಯಲಾಗುತ್ತದೆ. ಮೂರ್ತಿಗೆ ದೇವಸ್ಥಾನದ ಪಂಡಿತರು ಪೂಜೆ ಸಲ್ಲಿಸಿದ ನಂತರ 7.5 ಕೆಜಿ ತೂಕವುಳ್ಳ ಈ ಕಲ್ಲಿನ ವಿಗ್ರಹವನ್ನ ನೀರಿಗೆ ಬಿಡಲಾಗುತ್ತದೆ. ಆಶ್ಚರ್ಯವೇನೆಂದರೆ ಮೂರ್ತಿಯು ಮುಳುಗದೆ ಹರಿಯುವ ನೀರಿನ ವಿರುದ್ಧ ದಿಕ್ಕಿನಲ್ಲಿ ನೇರವಾಗಿ ಪಂಡಿತನ ಬಳಿಗೆ ಬರುತ್ತದೆ. ಈ ಮನಮೋಹಕ ದೃಶ್ಯವನ್ನ ನೋಡಲು ದೇಶ ವಿದೇಶಗಳಿಂದ ಸಾವಿರಾರು ಭಕ್ತರು ಇಲ್ಲಿಗೆ ಆಗಮಿಸುತ್ತಾರೆ. ಈ ಕ್ಷಣವನ್ನು ನಮ್ಮ ಸತ್ಯಂ ವಾಹಿನಿಯಲ್ಲಿ ನೋಡಿ ಆನಂದಿಸಿ. ರಾಮಗೌಡ ಪಾಟೀಲ್, ಸತ್ಯಂ ನ್ಯೂಸ್. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.